ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರಿನ ಬೆಳಗುಂಬದ ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯ ಬಳಿ ಇನ್ಫೋಸಿಸ್ ವತಿಯಿಂದ ನಿರ್ಮಿಸಿರುವ ವಿಕಲಚೇತನರ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರದ ಉದ್ಘಾಟನೆಯನ್ನು March 20 ಬೆಳಿಗ್ಗೆ 10:30 ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ರೆಡ್ ಕ್ರಾಸ್ ತುಮಕೂರು ಜಿಲ್ಲಾ ಸಭಾಪತಿ ಟಿಬಿ ಶೇಖರ್ ಹೇಳಿದ್ದಾರೆ. ವಿಚಾರಣ ನಮ್ಮ ಉಪಸಭಾಪತಿಗಳಾದಂತಹ ವಾಸುದೇವರವರು ಮತ್ತು ಗೌರವ ಕಾರ್ಯದರ್ಶಿಗಳು ಟಿಕೆ ಶರತ್ ಕುಮಾರ್ರವರು, ಖಜಾಂಚಿಗಳಾದಂಥ KG ಶಿವಶಂಕರ್ ಅವರು, ಇದು ಎಲ್ಲದಕ್ಕಿಂತ ಮಿಗಿಲಾಗಿ ಅಂದರೆ ಈ ಒಂದು ಕೌಶಲ್ಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ನಮ್ಮ ಸಹೋದ್ಯೋಗಿಗಳಾದಂತಹ ಶ್ರೀ ಡಿ ಬಸವರಾಜರವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸರ್ವದ ಸದಸ್ಯರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಒಂದು ಈ ಜಾಗದಲ್ಲಿ ನಾವೇನು ಇದು ಮಾಡ್ತಾ ಇದ್ದೀವಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು 150 ಜನ ಮಕ್ಕಳಿಗೆ ಅಂದರೆ SLC ಆದ ನಂತರದಲ್ಲಿ ಬರುವಂಥ ಮಕ್ಕಳಿಗೆ ಅವರ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡಿ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಕೊಡೋದ್ರ ಮುಖಾಂತರವಾಗಿ ಅವ್ರ ಜೀವನೋಪಾಯಕ್ಕೆ ಮುಂದೆ ಯಾವುದೇ ಒಂದು ಅವ್ರು ಯಾವ್ದು ಆಯ್ಕೆ ಮಾಡ್ಕೊಬೋದು, ಹಲವಾರು ಅವ್ರ ಮುಂದೆ ಅವಕಾಶಗಳು ಇರ್ತವೆ. ಒಂದು ಟೈಲರಿಂಗ್ ಈಗಾಗಲೇ ಹೇಳಿದಾಗ ಟೈಲರಿಂಗ್ನಲ್ಲಿ ಆಗ್ಬೋದು, ಕಾರ್ಪೆಂಟ್ರಿಲಿ ಆಗ್ಬೋದು, ಆಮೇಲೆ ಮೊಬೈಲ್ ರಿಪೇರಿನಲ್ಲಿ ಆಗ್ಬೋದು, ಕಂಪ್ಯೂಟರು ಆಪ್ರೇಷನ್ನಲ್ಲೂ ಮತ್ತು ಕಂಪ್ಯೂಟರ್ ರಿಪೇರಿಯಲ್ಲಿ ಆಗ್ಬೋದು, CNC ಮೆಷಿನ್ಸು ಆಪ್ರೇಷನ್ ಮಾಡುವಷ್ಟು ಕೌಶಲ್ಯನೂ ಕೂಡ ನಾವಿಲ್ಲಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ರಾಜ್ಯದ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದಲೂ ನಮಗೆ ಒಂದು ಒತ್ತಾಸೆ ಬರ್ತಾ ಇದೆ. ಹಾಗೆಯೇ ರಾಷ್ಟ್ರದ ಮುಖಾಂತರವಾಗಿ PM ಸ್ಕಿಲ್ ಡೆವಲಪ್ಮೆಂಟ್ ಇದ್ರ ಮುಖಾಂತರವಾಗೂ ನಾವು ಅದನ್ನು ಸೇರ್ಪಡೆ ಮಾಡ್ತೀವಿ. ಈಗಾಗಲೇ ಈ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ ಇದೆ, ಹಲವಾರು ಅಂದರೆ ಒಂದು 3-4-5 ಭಾಗದಲ್ಲಿದೆ. ಆದರೆ ನಮ್ಮದು ವಿಶೇಷವಾಗಿದೆ, ಇಲ್ಲಿ ವಸತಿ ಹಾಗೂ ಅವರಿಗೆ ಕೌಶಲ್ಯ ಎರಡೂ ಕೊಡೋದು ಒಂದೇ ಜಾಗದಲ್ಲಿ ಆಗ್ತಾ ಇದೆ. ಇದನ್ನು ಎಲ್ಲ ನಮ್ಮ ಹಿರಿಯರಾದಂಥ ನಾಗಣ್ಣವರು ಮತ್ತು ಅವರ ಪೂರ್ವ ಇವರೆಲ್ಲ ಒಂದು ಒತ್ತಾಸೆ ಮೇರೆಗೆ ಇದನ್ನು ಮಾಡ್ತಾರೆ. ಹಾಸ್ಟೆಲ್ ಫೆಸಿಲಿಟಿ ಇದೆ, ಊಟ ವ್ಯವಸ್ಥೆ ಇವೆಲ್ಲ ಫ್ರೀ ಆಫ್ ಕಾಸ್ಟ್. ಇದು ಭಾಳ ಮುಖ್ಯವಾಗಿ ಅವ್ರು ಯಾವುದೇ ಒಂದು ಅಪ್ಲಿಕೇಶನ್ ಒಂದು ಕೊಟ್ಟರೆ ಸಾಕು, ಮಿಕ್ಕಿದ್ದು ಯಾವುದು ಅವರು ಹಣಕಾಸಿನ ಇದೇನು ಬರೋದಿಲ್ಲ. ಎಷ್ಟು ಟ್ರೈನಿಂಗ್ ಪೀರಿಯಡ್ ಅಷ್ಟಿರುತ್ತೆ? ಟ್ರೈನಿಂಗ್ ಪೀರಿಯಡ್ ಡಿಪೆಂಡ್ಸ್. ಈಗ CNC ಮಿಷನಲ್ಲಿ ಮಾಡಬೇಕು ಅಂದರೆ ಒಂದು 6 ತಿಂಗಳು ಕನಿಷ್ಠ ಕೊಡಬೇಕು. ಟೈಲರಿಂಗ್ನಲ್ಲಿ 3 ಹಂತ ಇದೆ. ನಮ್ಮ ಕೃಷ್ಣನ್ ಅವರು ಆಗಲೇ ತಿಳಿಸಿದ ಹಾಗೆ ಅವರು ಕಟ್ಟಿಂಗ್ ಮಾಡಿ ಫುಲ್ ಎಲ್ಲ ಪೂರ್ತಿ ಅದರಲ್ಲಿ ಪರಿಣಿತರಾಗಬೇಕು ಅಂತಂದರೆ 6 ತಿಂಗಳು ಕಾರ್ಯ ಇದೆ, 15 ದಿವಸಕ್ಕೂ ಇದೆ, 3 ತಿಂಗಳಿಗೂ ಇದೆ. ಅದು ಡಿಪೆಂಡ್ಸ್ ಆನ್ ದಿ ಕೋರ್ಸ್, ಯಾವ ಕೋರ್ಸ್ ತಗೋತಾರೆ ಆ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ.